ಬಿಫೋರ್ ನ್ಯೂಸ್ ಕತೆ ಕಾರಣ ಸ್ವಾಗತ ಹೇಳ್ತಾ ಇದ್ದೀನಿ ಎಲ್ರಿಗೂ ಕತೆ ಎಂದು ಹೋಗುವಾಗ ಕಾಂಗ್ರೆಸ್ಗೆ ಒಂದು ಕಡೆ ಮತ್ತೊಂದು ಏಟು ಬಿದ್ದಿದೆ ಏನಾಗಿದೆ ದಿಲ್ಲಿಯಲ್ಲಿ ದಿಲ್ಲಿಯ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಅರವಿಂದ್ ಸಿಂಗ್ ಅವರು ಲವ್ಲಿಯಾಗಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅವರ ದೂರು ಕೂಡ ಮಹಾರಾಷ್ಟ್ರದ ಅಧ್ಯಕ್ಷತೆಗೆ ರಾಜೀನಾಮೆ ನೀಡಿದ ಆಯಿಫ್ ಖಾನ್ ಅವರ ರೀತಿಯಲ್ಲೇ ಇದೆ ದಿಲ್ಲಿಯ ಅಧ್ಯಕ್ಷರಾದ ಲವ್ಲಿ ಅವರು ಸುಖವಿಂದರ್ ಸಿಂಗ್ ಲವ್ಲಿ ಅವರು ರಾಜೀನಾಮೆ ನೀಡುವಾಗ ಹೇಳಿರುವಂಥ ಮಾತು ಏನು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ ನಮಗೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಅಂತ ಅವಕಾಶ ಸಿಗಲಿಕ್ಕೆ ಇವ್ರ ಹತ್ತಿ ಏನಿದೆ ಅನ್ನೋ ಪ್ರಶ್ನೆ ಯಾಕಂತ ಹೇಳಿದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಿಲ್ಲಿಯಲ್ಲಿ ಒಂದು ಸ್ಥಾನವನ್ನು ಕೂಡ ಗೆದ್ದಿಲ್ಲ ದಿಲ್ಲಿಯಲ್ಲಿ ಏಳು ಲೋಕಸಭಾ ಸ್ಥಾನಗಳಿವೆ ಕಾಂಗ್ರೆಸ್ ಒಂದು ಕೂಡ ಒಂದು ಸ್ಥಾನವನ್ನು ಕೂಡ ಗೆದ್ದಿಲ್ಲ ಏಳು ಸ್ಥಾನಗಳನ್ನು ಕೂಡ ಬಿ ಜೆ ಪಿ ಗೆದ್ದಿತ್ತು ಅದಲ್ಲದೆ ದಿಲ್ಲಿಯಲ್ಲಿ ಕಳೆದ ಒಂದು ದಶಕದಿಂದ ಎ ಪಿ ಪಕ್ಷವು ಅಧಿಕಾರದಲ್ಲಿದೆ ಮತ್ತು ಬಹುಮತದಿಂದ ಗೆದ್ದಿದೆ ಇತ್ತೀಚೆಗೆ ದಿಲ್ಲಿಯ ಮಹಾನಗರ ಪಾಲಿಕೆಯಲ್ಲಿ ಕೂಡ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಿದೆ ಹೀಗಿರುವಾಗ ಎ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಮೈತ್ರಿ ಏರ್ಪಟ್ಟಿರುವಾಗ ಕಾಂಗ್ರೆಸ್ ಎಲ್ಲ ಕಡೆ ಸ್ಪರ್ಧಿಸಲು ಅವಕಾಶವಿಲ್ಲ ಅಲ್ಲಿ ಆ ಮೈತ್ರಿ ಪ್ರಕಾರ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪರ್ಧಿಸಲು ಅವಕಾಶವಿದೆ ಹಾಗಾಗಿ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ದಿಲ್ಲಿಯಲ್ಲಿ ಅಭ್ಯರ್ಥಿಗಳನ್ನು ಹೇಳರಲ್ಲಿ ಮೂರಕ್ಕೆ ಮಾತ್ರ ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದು ಅರವಿಂದ್ ಸಿಂಗ್ ಅವರಂತೆ ಅವರು ಹೇಳುವ ಕ್ಷೇತ್ರಕ್ಕೆಲ್ಲ ಅಭ್ಯರ್ಥಿ ಮಾಡಿ ಹಾಕಲು ಅಲ್ಲಿ ಅವಕಾಶವೇ ಇಲ್ಲವಾದ್ರಿಂದ ಅವರು ರಾಜೀನಾಮೆ ಕೊಡುವಾಗ ಹೇಳಿದ ಕಾರಣಕ್ಕೆ ಯಾವುದೇ ಒಂದು ನ್ಯಾಯಯುತವಾದ ಬೆಂಬಲ ಇರುವುದಿಲ್ಲ ದಿಲ್ಲಿ ಮಹಾರಾಷ್ಟ್ರದ ಅಧ್ಯಕ್ಷರಾಗಿದ್ದಂಥ ಖಾನ್ ಅವರು ರಾಜೀನಾಮೆ ಕೊಡುವಾಗ ಕೂಡ ಅದನ್ನೇ ಹೇಳಿದರು ಅವರು ಹೇಳಿದರು ನಲವತ್ತೆಂಟರಲ್ಲಿ ನಮಗೆ ಒಂದು ಸ್ಥಾನ ಕೊಟ್ಟಿಲ್ಲ ಅಂತ ಆದರೆ ಮಹಾರಾಷ್ಟ್ರದಲ್ಲಿ ಕೂಡ ಕಾಂಗ್ರೆಸ್ ಸ್ಪರ್ಧಿಸಿರುವುದು ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಯಾಕಂತೇಳಿದರೆ ಅಲ್ಲಿ ಕೂಡ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಕಾಂಗ್ರೆಸ್ ಎನ್ ಸಿ ಪಿ ಮತ್ತು ಒಂದೆರಡು ಮರಿ ಪಕ್ಷಗಳ ನಡುವೆ ಮೈತ್ರಿ ಇದೆ ಕಾಂಗ್ರೆಸ್ಸಲ್ಲಿ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧಿಸಿದೆ ಹಾಗಿರುವಾಗ ಇವರಿಗೆ ಹೇಗೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇದೆ ಇನ್ನೂ ಒಂದು ಮಹಾರಾಷ್ಟ್ರದ ವಿಷಯದಲ್ಲಿ ಹೇಳಬೇಕಂತ ಹೇಳಿದ್ರೆ ಬಿ ಜೆ ಪಿ ಮೈತ್ರಿ ಸರ್ಕಾರ ಇರುವಾಗಲೆಲ್ಲ ಇಬ್ಬರು ಮಾತ್ರ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಬ್ರಾಹ್ಮಣರು ಇನ್ನೊಬ್ಬರು ಮರಾಠರು ಅವರ ಹೊರತು ಬೇರೆ ಯಾರೂ ಮುಖ್ಯಮಂತ್ರಿ ಆಗಲಿಕ್ಕಾಗಿಲ್ಲ ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿದ್ದಾಗ ಐದಾರು ಜಾತಿಗಳವರ ಅವಕಾಶ ಸಿಕ್ಕಿದೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದಂಥ ಒಂದು ಮರಾಠ ಹಿಂದುತ್ವದ ಗಾಳಿ ಇರುವ ಮಹಾರಾಷ್ಟ್ರದಲ್ಲಿ ಇಂದಿರಾ ಅವರು ಎ ಆರ್ ಅಂಟೊಲೆ ಎನ್ನುವಂಥ ಮುಸ್ಲಿಮರನ್ನು ಕೂಡ ಮುಖ್ಯಮಂತ್ರಿ ಮಾಡಿದ್ದರು ಅಷ್ಟೇ ಅಲ್ಲ ಸುಶೀಲ್ ಕುಮಾರ್ ಸಿಂಧೆ ಎನ್ನುವ ದಲಿತರನ್ನು ಕೂಡ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಮಾಡಿದ್ದರು ಅದು ಕಾಂಗ್ರೆಸ್ ಪಕ್ಷ ಮಾಡಿದ್ದು ಬೇರೆ ಪಕ್ಷಗಳು ಮಾಡುವುದಿಲ್ಲ ಆದರೂ ಕೂಡ ಈ ದಲಿತರು ಮತ್ತು ಮುಸ್ಲಿಮರು ತೆಗೆದುಕೊಳ್ಳುವ ಕೆಲವು ತೀರ್ಮಾನಗಳು ತುಂಬ ವಿಚಿತ್ರವಾಗಿ ಅದಕ್ಕಿಂತ ಹೆಚ್ಚಾಗಿ ಇವಾಗ ದಿಲ್ಲಿಯಲ್ಲಿ ರಾಜೀನಾಮೆ ಕೊಟ್ಟಿರುವಂಥ ಅರವಿಂದರ್ ಸಿಂಗ್ ಲೌರಿಯವರು ಸಿಖ್ ಸಮುದಾಯಕ್ಕೆ ಸೇರಿದವರು ಸಿಖ್ ಸಮುದಾಯದೊಂದು ಇಷ್ಟು ಜನ ಅವರಿಗೆ ಭಾರತದಲ್ಲಿ ಒಂದು ಪ್ರಧಾನಿ ಸ್ಥಾನವನ್ನೇ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು ಇದು ಯಾವ ಪಕ್ಷ ಕೂಡ ಮುಂದಕ್ಕೂ ಕೊಡುವುದಿಲ್ಲ ಹಿಂದೆ ಕೂಡ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಇದನ್ನು ಜನಾಂಗೀಯ ಅಧ್ಯಯನ ಮಾಡದೆ ಏನೂ ತಿಳಿದವರು ಕೂಡ ತಾತ್ಕಾಲಿಕ ರಾಜಕೀಯ ಯಶಸ್ವಿಗಾಗಿ ಮಾತ್ರ ಕೆಲವರು ಕೂಡ ತಮ್ಮ ಜಾತಿ ಜನಾಂಗಗಳ ಬಗೆಗೆ ಮಾತನಾಡುತ್ತಾರೆ ಕರ್ನಾಟಕದಲ್ಲಿ ಈಗಾಗಲೇ ನಡೆದಿರುವ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಸ್ಟ್ರಾಂಗ್ ರೂಮಿಗೆ ಇ ವಿ ಎಂ ಹೋದ ಬಳಿಕವೂ ಒಂದೆರಡು ಶೇಕಡ ಜಾಸ್ತಿ ಆಗಿದೆ ಅಂತ ಒಂದೆರಡು ಕಡೆ ದೂರು ಬಂದಿದೆ ಅದು ಹೇಗೆ ಇ ವಿ ಎಂ ಯಂತ್ರಗಳು ಸ್ಟ್ರಾಂಗ್ ರೂಮಿಗೆ ಹೋದ ಬಳಿಕ ಒಂದು ಶೇಕಡಾ ಹೆಚ್ಚಿಗೆ ಮತ್ತೆ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ ಹ್ಯಾಕ್ ಆಯಿತು ಅಥವಾ ವೈರಸ್ ದಾಳಿ ಮಾಡಿತು ಎನ್ನುವಂಥ ಸಂಶಯ ಜನರಿಗೆ ಮ ಬರುವುದು ಸಹಜ ಅದನ್ನು ಚುನಾವಣಾ ಆಯೋಗ ಪರಿಹರಿಸಬೇಕು ಅದರ ಕೈನಲ್ಲಿರುವುದಿವ ಅದು ಅಲ್ಲದೆ ಗಲಾಟೆ ಆಗಿತ್ತು ಹನೂರ್ನಲ್ಲಿ ಹನೂರ್ನಲ್ಲಿ ಗಲಾಟೆ ಆದಂಥ ಒಂದು ಬೂತ್ನಲ್ಲಿ ಇವತ್ತು ಮತದಾನ ನಡೀತಾ ಇದೆ ಸೋಮವಾರವಾದ ಇಲ್ಲೂ ಹನೂರ್ನಲ್ಲಿ ಮರುಮತದಾನ ನಡೆಯುತ್ತಿದೆ ಮರುಮತದಾನ ನಡೆದ ಕರ್ನಾಟಕದಲ್ಲಿ ಅಲ್ಲೊಂದು ಕಡೆ ಮಾತ್ರ ಬೇರೆ ಕಡೆ ಇನ್ನೂ ಮರು ಮತದಾನ ಎಲ್ಲೂ ಆಜ್ಞೆ ಮಾಡಿಲ್ಲ ಕರ್ನಾಟಕದ ಇನ್ನುಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೇ ಏಳರಂದು ಚುನಾವಣೆ ನಡೆಯುತ್ತದೆ ಆ ಮೇ ಏಳರಂದು ಚುನಾವಣೆ ನಡೆಯುತ್ತಿರುವಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಳ್ಳಾರಿಯು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಡ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಪ್ರದೇಶವಾಗಿತ್ತು ಅದು ಕರ್ನಾಟಕದಲ್ಲಾಗಲಿ ಅಥವಾ ಮೈಸೂರು ರಾಜ್ಯದಲ್ಲಾಗಲಿ ಅಥವಾ ಹೈದರಾಬಾದ್ ನಿಜಾಮ್ ಸಂಸ್ಥಾನಕ್ಕೂ ಸೇರಿದ್ದ ಪ್ರದೇಶ ಆಗಿರಲಿಲ್ಲ ಬಳ್ಳಾರಿಯು ನೇರವಾಗಿ ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಿಟಿಷರಿಂದ ನೇರವಾಗಿ ಆಳಲ್ಪಡುತ್ತಿದ್ದ ಜಿಲ್ಲೆಯಾಗಿತ್ತು ಕಳೆದ ದಶಕದಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ಒಡೆದು ಎರಡು ಜಿಲ್ಲೆಗಳಾಗಿ ಮಾಡಲಾಗಿದೆ ಬಳ್ಳಾರಿ ಜಿಲ್ಲೆ ಮತ್ತು ಇನ್ನೊಂದು ಹೊಸಪೇಟೆ ಕೇಂದ್ರವಾಗಿರುವಂಥ ವಿಜಯನಗರ ಜಿಲ್ಲೆ ಈಗಿನ ಬಳ್ಳಾರಿ ಲೋಕಸಭಾ ಕ್ಷೇತ್ರವು ಎರಡೂ ಜಿಲ್ಲೆಗಳ ನಾಲ್ಕು ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಈಗಿನ ಬಳ್ಳಾರಿ ಲೋಕಸಭೆಯು ಬಳ್ಳಾರಿ ಜಿಲ್ಲೆಯ ನಾಲ್ಕು ಮತ್ತು ವಿಜಯನಗರ ಜಿಲ್ಲೆಯ ನಾಲ್ಕು ಎಂದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಬಳ್ಳಾರಿಯಲ್ಲಿ ಈ ಬಾರಿ ಕಾಂಗ್ರೆಸ್ಸಿಗೆ ಗೆಲ್ಲುವ ಸಾಧ್ಯತೆ ಬೇರೆ ಪಕ್ಷಗಳಿಗಿಂತ ಹೆಚ್ಚು ಇದೆ ಯಾಕಂತೇಳಿದರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇಲ್ಲಿನ ಹಾಲಿ ಸಂಸದರಾಗಿರುವಂಥ ದೇವೇಂದ್ರಪ್ಪರವರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿಲ್ಲ ಬಿ ಜೆ ಪಿ ಟಿಕೆಟ್ ಕೊಡದಿರುವುದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಒಬ್ಬರು ಮಾತ್ರ ಗೆದ್ದಿದ್ದರು ಇಲ್ಲಿ ಬಿ ಜೆ ಪಿಯ ಒಬ್ಬರು ಮಾತ್ರ ಇಲ್ಲಿ ಗೆದ್ದಿದ್ದರು ಆರು ಕಡೆ ಕಾಂಗ್ರೆಸ್ ಗೆದ್ದಿತ್ತು ಒಂದು ಕ್ಷೇತ್ರ ಜೆ ಡಿ ಎಸ್ ವಶವಾಗಿದೆ ಹಾಗಾಗಿ ಈಗಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಗೆಲ್ಲುವ ಅವಕಾಶ ಹೆಚ್ಚು ಇರಲು ಕಾರಣ ಆರು ವಿಧಾನಸಭಾ ಸದಸ್ಯರಿದ್ದಾರೆ ಎರಡು ಒಂದು ಜೆ ಡಿ ಎಸ್ ಮತ್ತು ಒಂದು ಬಿಜೆಪಿ ಶಾಸಕರು ಬಿಜೆಪಿ ಬೆಂಬಲಕ್ಕೆ ಇದ್ದಾರೆ ಹಾಗಾಗಿ ಶ್ರೀರಾಮುಲು ಅವರು ಬಿಜೆಪಿಯಿಂದ ಸ್ಪರ್ಧಿಸಿದ್ದು ಅವರು ಹಿಂದೊಮ್ಮೆ ಸಂಸದರಾಗಿದ್ದರು ಈ ಬಾರಿ ಸಂಸದರಾಗಲಿಕ್ಕೆ ಅವರಿಗೆ ಬಹಳ ಕಷ್ಟ ಇದೆ ತುಕಾರಾಮ್ ಅವರು ಹಾಲಿ ಶಾಸಕರಾಗಿರುವಂಥ ಕಾಂಗ್ರೆಸ್ನ ತುಕಾರಾಮ ಅವರು ಎಲ್ಲಿ ಕಾಂಗ್ರೆಸ್ಸಿನ ಸ್ಪರ್ಧಿಯಾಗಿದ್ದಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಎರಡು ಸಾವಿರದ ಒಂಬತ್ತರಿಂದ ಎಸ್ ಟಿ ಮೀಸಲು ಕ್ಷೇತ್ರ ಎಸ್ ಟಿ ಮೀಸಲು ಕ್ಷೇತ್ರ ಆಗಿದೆ ಅದಕ್ಕಿಂತ ಹಿಂದೆ ಇದು ಸಾಮಾನ್ಯ ಕ್ಷೇತ್ರವಾಗಿತ್ತು ಮೊದಲ ಸಂಸದರಾಗಿಂತ ತೇಕೂರು ಸುಬ್ರಹ್ಮಣ್ಯಂ ಅವರು ಹ್ಯಾಟ್ರಿಕ್ ಗೆಲುವು ಕಂಡಿದ್ದರು ಐವತ್ತೆರಡು ಐವತ್ತೇಳು ಅರವತ್ತೆರಡು ಎಂದು ಹ್ಯಾಟ್ರಿಕ್ ಗೆಲುವನ್ನು ಕಂಡಿದ್ದರು ಆಮೇಲೆ ಸಂಸದೆಯಾದಂಥ ಬಸವರಾಜೇಶ್ವರಿ ಅವರು ಕೂಡ ಹ್ಯಾಟ್ರಿಕ್ ಗೆಲುವನ್ನು ಕಂಡಿದ್ದರು ಎಪ್ಪತ್ತರ ದಶಕದಲ್ಲಿ ಬಸವರಾಜೇಶ್ವರಿ ಅವರು ಕೂಡ ಹ್ಯಾಟ್ರಿಕ್ ಗೆಲುವನ್ನು ಕಂಡಿದ್ದರು ಮತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೂಡ ಕರ್ನಾಟಕದಿಂದ ಮಂತ್ರಿಯಾಗಿದ್ದು ಕೂಡ ಸ್ವಲ್ಪ ಸಮಯ ಮಂತ್ರಿಯಾಗಿದ್ದರು ಅನಂತರ ಯಾರೂ ಹ್ಯಾಟ್ರಿಕ್ ಗೆಲುವನ್ನು ಬಳ್ಳಾರಿಯಲ್ಲಿ ಕಂಡಿಲ್ಲ ಇನ್ನೊಂದು ವಿಶೇಷವೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿಯವರು ಬಳ್ಳಾರಿಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದರು ಆದರೆ ಅವರು ಈ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳಿಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದರೆ ಅವರು ರಾಯಬರೇಲಿಯಲ್ಲಿ ಕೂಡ ಗೆದ್ದಿದ್ದರು ಎರಡು ಕಡೆ ಸ್ಪರ್ಧಿಸಿದ್ರು ಅವರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಯಬರೇಲಿ ಮತ್ತು ಬಳ್ಳಾರಿಯಲ್ಲಿ ಸ್ಪರ್ಧಿಸಿದ್ರು ಎರಡೂ ಕಡೆ ಗೆದ್ದಿದ್ರು ಬಳ್ಳಾರಿ ಸ್ಥಾನವನ್ನು ಅವರ ಅವರು ಯಾಕಂತ ಯಾಕಂತೇಳಿದರೆ ಅವರು ರಾಯಬರೇಲಿಯನ್ನು ಉಳಿಸಿಕೊಂಡ್ರು ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿಯವರು ಸ್ಪರ್ಧಿಸಿದ್ದಾಗ ಬಿ ಜೆ ಪಿಯಿಂದ ಸುಷ್ಮಾ ಸ್ವರಾಜ್ ಅವರು ಸ್ಪರ್ಧಿಸಿದರು ಈ ಸುಷ್ಮಾ ಸ್ವರಾಜ್ ಅವರು ನಮ್ಮ ಮಂಗಳೂರಿನ ಜಾರ್ಜ್ ಫರ್ನಾಂಡಿಸ ಕಚೇರಿಯ ಸಹಾಯಕಿಯಾಗಿ ರಾಜಕೀಯವನ್ನು ಆರಂಭಿಸಿದವರು ಆವಾಗ ಸೋಷಲಿಸ್ಟ್ ಪಕ್ಷದಲ್ಲಿ ಮೂಲದಲ್ಲಿ ಇದ್ದವರು ಆದರೆ ಪಕ್ಕಾ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದ ಇವರು ಸ್ವರಾಜ್ ಎನ್ನುವಂಥ ಸೋಷಲಿಸ್ಟ್ ಅವರನ್ನು ಮದುವೆಯಾಗುವ ಮೂಲಕ ಸಮಾಜವಾದಿಗಳ ಸಂಪರ್ಕಕ್ಕೆ ಬಂದರು ಹಾಗೂ ಕೊನೆಯ ದಿನಗಳಲ್ಲಿ ಬಿ ಜೆ ಪಿಯ ಪಕ್ಕ ಒಬ್ಬ ಸದಸ್ಯ ಆಗಿದ್ರು ಅವರು ಬಳ್ಳಾರಿಗೆ ಬರ್ತಾ ಇದ್ದಿದ್ದು ಯಾಕೆಂತ ಹಿಂದೆ ಕೂಡ ಸಾಕಷ್ಟು ಬಾರಿ ಗೆದ್ದಿದೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಇಲ್ಲಿಂದ ಸೀದಾ ದಿಲ್ಲಿಗೆ ಎತ್ತಿಕೊಂಡು ಹೋಗಲು ಅವರು ಇಲ್ಲಿಗೆ ಬರ್ತಾ ಇದ್ದರು ಹಾಗೂ ಆ ವರಮಹಾಲಕ್ಷ್ಮಿಯ ಕೃಪೆ ಇದ್ದರೂ ಕೂಡ ಸೋನಿಯಾ ಗಾಂಧಿ ಎದುರು ಸೋತು ಹೋಗಿದ್ದರು ಅದು ಇಲ್ಲಿನ ಒಂದು ರಾಜಕೀಯ ಬಳ್ಳಾರಿ ಇವಾಗ ಎರಡು ಸಾವಿರದ ಒಂಬತ್ತರಿಂದ ಅದಕ್ಕೆ ಮುಂಚೆ ಸಾಮಾನ್ಯ ಕ್ಷೇತ್ರವಾಗಿತ್ತು ಎರಡು ಸಾವಿರದ ಒಂಬತ್ತರಿಂದ ಬಳ್ಳಾರಿಯು ಒಂದು ಎಸ್ ಟಿ ಮೀಸಲು ಕ್ಷೇತ್ರ ಎಸ್ ಟಿ ಮೀಸಲು ಕ್ಷೇತ್ರ ಯಾಕಂದ್ರೆ ಬುಡಕಟ್ಟು ಜನಾಂಗದವರಿಗೆ ಮೀಸಲಾತಿ ಕ್ಷೇತ್ರ ಬಳ್ಳಾರಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಮಾತ್ರ ಒಂದು ಬಳ್ಳಾರಿ ನಗರ ಇನ್ನೊಂದು ಹೊಸಪೇಟೆ ಅಂತ ಹೇಳಿ ವಿಜಯನಗರ ಎರಡು ಮಾತ್ರ ಸಾಮಾನ್ಯ ಕ್ಷೇತ್ರ ಇನ್ನು ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಸಿ ಮೀಸಲು ಮತ್ತು ನಾಲ್ಕು ಎಸ್ ಟಿ ಮೀಸಲು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಎಂಟರಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬುಡಕಟ್ಟು ಜನರಿಗೆ ಮೀಸ ಮೀಸಲಾಗಿದ್ದರೆ ಎರಡು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿದೆ ಎರಡು ಮಾತ್ರ ಸಾಮಾನ್ಯ ಕ್ಷೇತ್ರವಾಗಿದೆ ಹಾಗಾಗಿ ಇದು ಎರಡು ಸಾವಿರದ ಒಂಬತ್ತರಿಂದ ಎಸ್ ಟಿ ಮೀಸಲು ಕ್ಷೇತ್ರವಾಗಿದೆ ಆದರೆ ಇಲ್ಲಿ ಎರಡು ಸಾವಿರದ ನಾಲ್ಕರಿಂದ ಬಿ ಜೆ ಪಿ ಗೆಲ್ತಾ ಇದೆ ಮಧ್ಯದಲ್ಲಿ ಒಮ್ಮೆ ಉಗ್ರಪ್ಪನವರು ಕಾಂಗ್ರೆಸ್ನಿಂದ ಗೆದ್ದರು ಹಿಂದೆ ಕಾಂಗ್ರೆಸ್ ಸಾಕಷ್ಟು ಬಾರಿ ಇಲ್ಲಿ ಗೆದ್ದಿದೆ ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ಬಿಜೆಪಿ ಗೆದ್ದರು ಮಧ್ಯದಲ್ಲಿ ಒಮ್ಮೆ ಉಗ್ರಪ್ಪನವರು ಕಾಂಗ್ರೆಸ್ನಿಂದ ಗೆದ್ದಿದ್ದರು ಸದ್ಯದ ಬೋ ದೇವೇಂದ್ರಪ್ಪ ಅವರು ಹಾಲಿ ಸಂಸದರಾದರೂ ಕೂಡ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಹೆಚ್ಚು ಯಶಸ್ಸು ಕಂಡುದರಿಂದ ಎಂಟರಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳು ಗೆದ್ದುದರಿಂದ ದೇವೇಂದ್ರಪ್ಪನವರಿಗೆ ಟಿಕೆಟ್ ಕೊಟ್ಟಿಲ್ಲ ಹಾಲಿ ಮಾಜಿ ಮಂತ್ರಿ ಮತ್ತು ಮಾಜಿ ಸಂಸದರು ಆಗಿರುವಂಥ ಶ್ರೀರಾಮುಲು ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ಇವೆಲ್ಲದರ ನಡುವೆ ಪ್ರಧಾನಿ ಮೋದಿಯವರು ಐದನೇ ಬಾರಿ ಹಿಂದೆ ಯಾವ ಪ್ರಧಾನಿಯೂ ಮಾಡದ ಸಾಧನೆಯಂತೆ ಐದನೇ ಬಾರಿ ಕರ್ನಾಟಕದಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ ಮೋದಿಯವರ ಪ್ರಚಾರವನ್ನು ಮುಖ್ಯಮಂತ್ರಿ ಅವರು ದೇಶದ ಮಹಾನ್ ಸುಳ್ಳುಗಾರ ಈ ಪ್ರಧಾನಿ ಮೋದಿ ಆದ್ದರಿಂದ ಈ ಸುಳ್ಳುಗಾರರನ್ನು ಮನೆಗೆ ಕಳಿಸದಿದ್ದರೆ ನಿಮಗೆ ಉಳಿಗಾಲ ಇಲ್ಲ ಎನ್ನುವಂಥ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹಾಗೆ ಹೇಳಲಿಕ್ಕೆ ಒಂದು ಕಾರಣ ಇದೆ ಹಲವಾರು ವಿಷಯಗಳನ್ನು ಮಾತನಾಡಿದಂಥ ಮೋದಿಯವರು ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳಿ ಏನಪ್ಪ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷವು ಹಿಂದೂ ರಾಜರುಗಳಿಗೆ ವಂಚನೆ ಮಾಡಿತು ಮೋಸ ಮಾಡಿತು ಹಿಂದೂ ರಾಜರುಗಳಿಗೆ ವಂಚನೆ ಮಾಡಿತು ಅಂತ ಹೇಳಿದರು ಅಂದರೆ ಇತರ ರಾಜ್ಯಗಳ ರಾಜರನ್ನೆಲ್ಲ ಕಾಂಗ್ರೆಸ್ ಪಕ್ಷ ಉಳಿಸಿಕೊಂಡಿತ್ತ ಕಾಂಗ್ರೆಸ್ ರಾಜಸತ್ತೆಗಳನ್ನು ಕೊನೆಗೊಳಿಸಿತು ಹಾಗೂ ರಾಜಧನಗಳನ್ನು ರದ್ದು ಮಾಡಿತು ಆ ಮೂಲಕ ಜನಪರವಾಗಿತ್ತು ಈ ರಾಜಸತ್ತೆಯನ್ನು ಕೊನೆಗೊಳಿಸುವಾಗ ರಾಜರನ್ನು ಹಿಂದೂ ರಾಜರು ಮಾತ್ರ ಇದ್ದದ್ದಲ್ಲ ಭಾರತದಲ್ಲಿ ಭಾರತದಲ್ಲಿ ಮುಸ್ಲಿಂ ರಾಜಸತ್ತೆಗಳು ಕೂಡ ಸಾಕಷ್ಟು ಇದ್ದವು ಅಷ್ಟೇ ಅಲ್ಲ ಎಲ್ಲ ಹೇಳುವಂಥ ಕಾಶ್ಮೀರ ರಾಜಸತ್ತೆ ಕರಣ್ ಸಿಂಗ್ ಅವರು ಕಾಶ್ಮೀರ ರಾಜಸತ್ತೆ ಕೊನೆಯ ಕರಣ್ ಸಿಂಗ್ ಅವರು ಅವರು ಬಿ ಜೆ ಇರಲಿಲ್ಲ ಅವರು ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ಸಿನ ಮಂತ್ರಿ ಆಗಿದ್ದರು ಮೈಸೂರು ರಾಜಸತ್ತೆಗೆ ಸೇರಿದಂಥ ಶ್ರೀಕಂಠದತ್ತ ಒಡೆಯವರು ಮೂರು ಬಾರಿ ಕಾಂಗ್ರೆಸ್ನಿಂದ ಗೆದ್ದಿದ್ದರು ಕೊನೆಗೆ ಹಿಂದೂ ಮೋದಿಯವರೆಲ್ಲ ಬರ್ತಾರೆ ಅಂತ ಮೊದಲೇ ತಿಳ್ಕೊಂಡು ಏನೋ ಬಿ ಜೆ ಪಿಗೆ ಹೋಗಿದ್ದರು ಸೋತೋಗಿಬಿಟ್ಟಿದ್ದರು ಹಾಗಾಗಿ ರಾಜಸತ್ಯ ರದ್ದು ಮಾಡುವಾಗ ಅಥವಾ ರಾಜರ ಸವಲತ್ತುಗಳನ್ನು ರದ್ದು ಮಾಡುವ ಕಾಂಗ್ರೆಸ್ ಪಕ್ಷ ಜನಪರವಾಗಿತ್ತು ಹೊರತು ಮೋದಿಯವರು ಹೇಳುವಂತೆ ಹಿಂದೂಗಳ ಪರವಾಗಿರಲಿಲ್ಲ ಹಿಂದೆ ಮೋದಿಯವರು ಈಗಾಗಲೇ ಉದ್ಯಮಿಗಳ ಪರ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗ ನೋಡಿದರೆ ಅವರ ಮಾತು ನೋಡಿದರೆ ಮೇಲ್ವರ್ಗದವರ ಪರ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ ಇದನ್ನು ಸ ಜನಸಾಮಾನ್ಯರು ಅರ್ಥ ಮಾಡಿಕೊಂಡು ಇನ್ನುಳಿದ ಚಿತ್ರಗಳಲ್ಲಿ ಮತ ಚಲಾಯಿಸಬೇಕು ಎಂದು ಹೇಳುತ್ತಾ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಕತೆ ಕಾರಣ ನೋಡ್ತಾ ಇರಿ ವಿ ಫೋರ್ ನ್ಯೂಸ್ ಹಾಗೂ ವಿ ಫೋರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ